ನಮ್ಮನ್ನು ಭೇಟಿ ಮಾಡಿ ಆತ್ಮೀಯವಾಗಿ ಜೊತೆಲಿ ಕಾಫಿ ಕುಡಿದು ಮಾತನಾಡಿಸುವಂಥ ಮತ್ತೆ ನನ್ನ ಮಗ ಇವನು ಎಲ್ಲ ಸ್ನೇಹಿತರು ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲಿ ಇದು ಜೆ ಡಿ ಎಸ್ ಅನ್ನೋದೊಂದು ಕುಟುಂಬ ಇದೆ ಸಣ್ಣ ಪುಟ್ಟ ಭಿನ್ನಾಯಕರುಗಳಿದೆ ಆದರೆ ರಾಜಕೀಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾಯಕರಿಗೆ ಅವರು ಕುಮಾರ್ ಅಂತ ತೀರ್ಮಾನ ಬಟ್ ಆತ್ಮೀಯತೆಗೆ ಯಾವುದೇ ಧಕ್ಕೆ ಇವತ್ತು ವಾಸು ಮಾತಾಡಿಸಿದ ನಂತರ ತುಂಬ ದಿವಸ ಆಗಿತ್ತು ಫಿಲಮ್ ಎಲ್ಲ ಮಾಡ್ತಾಯಿದ್ರಲ್ಲ ಹಾಗೆ ಮಾತಾಡಿಸ್ಕೊಂಡು ಮತ್ತೆ ಅವರು ವಾಸಣ್ಣ ಶ್ರೀಮಂತರು ಕೂಡ ನನ್ನನ್ನು ಮತ್ತು ನಮ್ಮ ಡಾ ತಂದಾನಿನ್ನು ಇಲ್ಲಿ ತನಕ ಬಂದಿದ್ದೀರೋ ಮನೆಗೆ ಬರಬೇಕು ಅಂತ ಹೇಳಿದ್ದಕ್ಕೆ ಬಂದು ಅವ್ರನ್ನು ಕೂಡ ಮಾತಾಡಿಸಿ ಮೊಮ್ಮಗೂ ನೋಡಿ ರಾಜಕಾರಣ ಏನು ಭಾಳ ದೂರ ಇದೆ ಆದರೆ ವಿಶ್ವಾಸ ಬಹಳ ಮುಖ್ಯ ಸರ್ ವಾಪಸ್ ಬರೋ ಸಾಧ್ಯತೆ ಏನಾದರೂ ಇದೆಯಾ ಸರ್ ನಿಮ್ಮ ಭೇಟಿ ಮಾತುಕತೆ ಇದು ಇವತ್ತು ನಾವಿಲ್ಲಿ ತುಮಕೂರಿಗೆ ಬಂದಿರತಕ್ಕಂಥದ್ದು ಕಮಿಟಿಯ ತೀರ್ಮಾನದಂತೆ ಬಟ್ ಇಲ್ಲಿ ಮನೆಗೆ ಬಂದಿರತಕ್ಕಂಥದ್ದು ಅವರ ನಮ್ಮ ರಾಜಕೀಯೇತರ ಸಂಬಂಧ ಅಲ್ಲ ಈ ಸಂಬಂಧ ಮತ್ತೆ ಏನಾದರೂ ಪಕ್ಷ ಬರೋ ಸಾಧ್ಯತೆ ಯಾಕೆ ಆಗಬಾರ್ದು ಈ ರಾಜ್ಯದಲ್ಲಿ ಏನೇನಾಗಿಲ್ಲ ಬರ್ತಾರೆ ಸರ್ ಏನೇನಾಗಿಲ್ಲ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಕೆ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಬರಲಿಲ್ವಾ ಜಿ ಟಿ ದೇವೇಗೌಡರು ಸಾರಾಮಹೇಶ್ ಒಬ್ರಿಗೊಬ್ರು ನೋಡೋದೇ ಇಲ್ಲ ಅಂತೀವಿ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ವಾ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರು ತೀರ್ಮಾನ ಮಾಡಿದ್ರೆ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರೆ ಏನು ಬೇಕಾದ್ರೆ ಸಂದರ್ಭದಲ್ಲಿ ಈ ಬಗ್ಗೆ ಏನಾದರೂ ಮಾತುಕತೆ ಇಲ್ಲ ನನಗೆ ಅವ್ರಿಗಿಬ್ರಿಗೂ ಬೇಕಾದಂಥ ಸ್ನೇಹಿತರುಗಳು ಹರ ಹಾಕಿದ್ರು ಅಲ್ಲಿಂದ ಅವರು ವಾಲ್ಮೀಕಿ ಜಯಂತಿ ನಾವು ನಮ್ಮ ಸಭೆಗೆ ಹೋದ ನಮ್ಮ ವಿಶ್ವಂತನ ಮಾತಾಡಿಸ್ಕೊಂಡ ವಿಶ್ವಂತನ ಅಲ್ಲಿಂದ ಸಭೆ ಮುಗಿಸ್ಕೊಂಡು ಹೋಗುವಾಗ ಸಿಸ್ಟ್ರು ಫೋನ್ ಮಾಡಿದ್ರು ಬಂದು ಹೋಗಿ ಅಂತ ಮೈಸೂರಿನಲ್ಲಿ ಕಾರ್ಯಕಾರಿ ನಂತರ ನಾನು ದೊಡ್ಡವ್ರ ಜೊತೆಯಲ್ಲೂ ಯಾವ ಸಭೆಗೂ ಹೋಗಿಲ್ಲ ಕುಮಾರನ ಜೊತೆಯಲ್ಲೂ ಯಾವ ಸಭೆನೂ ಮಾಡಿಲ್ಲ ಆದ್ದರಿಂದ ಆ ವಿಚಾರ ಚರ್ಚೆ ಆಗಿಲ್ಲ ಇದು ನಾನು ವಾಸು ಇಬ್ಬರು ಮೊದಲಿಂದ ಚೆನ್ನಾಗಿದ್ದೀವಿ ಬೇರೆ ಬೇರೆ ಸಂದರ್ಭಗಳಲ್ಲೂ ಮಾತನಾಡ್ತಾ ಇರ್ತೀವಿ ಆದರೆ ಇದು ಯಾವುದೇ ನಮ್ಮ ರಾಜನಾಯಕರ ರಾಷ್ಟ್ರ ನಾಯಕರ ಸೂಚನೆ ಅಲ್ಲ ನನ್ನ ಮತ್ತು ಅವರ ವೈಯಕ್ತಿಕ ಸಂಬಂಧ ಅಂತ ಕಂದಕಗಳೇ ಒಂದಾಯ್ತು ಯಾಕೆ ಒಂದಾಗಬಾರ್ದು ಇಂಡಿಕೇಶನ್ ಏನಾದ್ರೂ ಅದು ಗೊತ್ತಿಲ್ಲ ಈ ಅದನ್ನ ನಮ್ಮ ರಾಷ್ಟ್ರ ನಾಯಕರು ಇಂಡಿಕೇಶನ್ ಏನಾದ್ರೂ ಇದೆಯಾ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿ ಮಗವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ರೆ ಸಿನಿಮಾದ ಬಗ್ಗೆ ಮಾತ್ರ ಅವ್ರ ಮಗವ್ರ ಜೊತೆ ಚರ್ಚೆ ಮಾಡಿದ್ದೀನಿ ನಾನು ಒಬ್ಬ ವೈಯಕ್ತಿಕ ಜೆ ಡಿ ಎಸ್ ಕಾರ್ಯಕರ್ತನಾಗಿ ವಾಸು ಜೆ ಡಿ ಎಸ್ ಅಲ್ಲಿ ಇರುವಂಥದ್ದು ಅವ್ರಿಗೂ ಅನಿವಾರ್ಯ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ಮತ್ತೆ ನಾನು ಒಂದು ಮಾತಾಗಲೇ ಹೇಳಿದೆ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ಇವೆಲ್ಲಕ್ಕೂ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಆದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಚುನಾವಣೆಯನ್ನು 6-7 ತಿಂಗಳಿದೆ ಬಟ್ ನನ್ನ ಇಂಡಿಯಾದ ಭೇಟಿ
ನನ್ನ ಮತ್ತೆ ಆ ಕುಟುಂಬದ ವೈಯಕ್ತಿಕ ಸಂಬಂಧ ವಸುಗೂ ನಷ್ಟ ಪಕ್ಷಕ್ಕೂ ನಷ್ಟ. ಪಕ್ಷ ನಷ್ಟದ ಬಗ್ಗೆ ಏನಾದರೂ ಕುಮಾರಸ್ವಾಮಿ ಅವರ ಹತ್ರ ನೀವು ಏನಾದರೂ ಚರ್ಚೆ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ಸರ್? ಈಚೆಗೆ ನಾನು ರಾಜ್ಯಸಭಾ ಚುನಾವಣೆ ಆದ್ಮೇಲೆ ಮಾತಾಡಿಲ್ಲ. ಅದಕ್ಕೆ ಮುಂಚೆ ನಾನು ಕುಮಾರಣ್ಣನ ಜೊತೆ ಸಿಕ್ತಾಗೆಲ್ಲ ಚರ್ಚೆ ಮಾಡ್ತೀನಿ. ಇಷ್ಟೆಲ್ಲ ಬೆಳವಣಿಗೆ ಆದರೂ ನಿಮ್ಮ ಪಕ್ಷಕ್ಕೆ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್ ನಿಮಗೆ? ನಾನೀಗ ವೈಯಕ್ತಿಕ ಭೇಟಿ ಮಾಡಿರೋದ್ರಿಂದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡದೇ ಇರೋದ್ರಿಂದ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡಿ ಬಂದಂಥ ಸಂದರ್ಭದಲ್ಲಿ ನಾನು ತೀರ್ಮಾನ